ಹಲೋ ಹಾಯ್ ವೆಲ್ಕಮ್ ಟು ಯು ಕೆ ಸ್ಟಾರ್ ಸ್ಟುಡಿಯೋ. ಎಲ್ಲರಿಗೆ ನಮಸ್ಕಾರ ಅಂತಂದ್ರೆ ಎಲ್ಲರೂ ಹೆಂಗದ್ರಿ, ಆರಾಮದ್ರಿ ಅಂತ ಅನ್ಕೋತೀನಿ. ಇದು ಅಮೆರಿಕಾ ಆಮೇಲೆ ಕೆನಡಾದಾಗೆಲ್ಲ ಭಾಳ ಫೇಮಸ್ ಇದರ ಕಾನ್ಸೆಪ್ಟ್. ಇದು DIY ಡೂ ಇಟ್ ಎನಿಥಿಂಗ್ ರೀಕಾಂಬಿನೆಂಟ್ ಟ್ರೈಕ್ ಅಂತೇಳಿ. ಟ್ರೈಕ್ ಅಂದ್ರೆ ಅದೇ ಮೂರು ಗಾಲಿ ಸೈಕಲ್ ಅನ್ಕೊಡ್ರಿ, ಮೂರು ಚಕ್ರದ್ದು ಆ ಥರ ಟ್ರೈಕ್. ಇದು DIY ರೀಕಾಂಬಿನೆಂಟ್ ಟ್ರೈಕ್ ಅಂತೇಳಿ ನಾ ಮಾಡಿದ್ದು. ಎಲ್ಲರಿದು ಹ್ಯಾಂಡಿಕ್ಯಾಪ್ ವೆಹಿಕಲ್ ಅನ್ಕೊಳಕತ್ತಾರ, ಬಟ್ ಹ್ಯಾಂಡಿಕ್ಯಾಪ್ ಅಲ್ಲ. ನಂಗೆ ನೋಡಿದ್ರೆಲ್ಲ ನಾ ತುಳಿಬೇಕ್ರಿ ಏನು ಅನ್ಕೊಳತ್ತಾರ, ಖಾಲಿ ನೋಡ್ತಾರ ಮೊದ್ಲಿಗೆ ಬಂದು ನಮ್ಮ ಜನ ಎಲ್ಲ. ಹಂಗಾಗಿ ಓಕೆ ಒಂಥರ ಅನ್ಸಕತೈತಿ ಮನ್ಯಾಗು ಎಲ್ಲ. ಏನಪ್ಪ ಇದು ಕುಂಟ್ರ ಅಂತ ಗಾಡಿ ಮಾಡ್ಕೊಂಡು ಓಡಾಡ್ರಿ ಅಂತೇಳಿ. ಸಾರಿ ಕುಂಟ್ರ ಕುಂಟು ಅಂದರೆ ಬೇಜಾರಾಗ್ಬಿಟ್ರಪ್ಪ. ವಿಕಲಚೇತನರು ಮಾತ್ರ ಸೈಕಲ್ ಮಾಡ್ಕೊಂಡು ಓಡಾಡಿದ್ದು ಎಲ್ಲರೂ ನೋಡೋದಾರಂತ. ಓಕೆ ಇರಲಿ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನಿಮಗೆ ಹೆಂಗೆ ಅನಿಸ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಇನ್ನೂ ಇದಕ್ಕೆ ಆ್ಯಕ್ಚುಲಿ ಭಾಳ ಕೆಲಸ ಐತಿ. ಇನ್ನೂ ಮೇಲ್ಗಡೆ ಹುಡ್ ಬರ್ತೈತಿ, ವೆದರ್ ಪ್ರೂಫ್ ಎಲ್ಲ, ಬಿಸಿಲು ಮಳೆ ಗಾಳಿಗೆಲ್ಲ ವೆದರ್ ಪ್ರೂಫ್ ಒಂದು ಹುಡ್ ಮಾಡ್ತೀನಿ ಇನ್ನು. ಆಮೇಲೆ ಹೌದ್ರಿ ಹುಡ್ ಮಾಡ್ತೀನಿ. ಆಮೇಲೆ ಮೇಲೆ ಒಂದು ಸೋಲಾರ್ ಪ್ಯಾನಲ್ ಕುಂದಿರಿಸ್ತೀನಿ, ಮೋಟರ್ ಕುಂದಿರಿಸ್ತೀನಿ. ಇನ್ನೂ ವರ್ಕ್ ಭಾಳ ಐತಿ. ನಾರ್ಮಲಾಗಿ ಇಷ್ಟು ಮಾಡಿ ಪ್ರಾಕ್ಟೀಸ್ ಮಾಡತ್ತೀನಿ, ಈಗ ಹೊಡೆಯತ್ತೀನಿ. ಆ್ಯಕ್ಚುಲಿ ನಂದು ಸೋಲಾರ್ ಮೇಲೆ ಮಾಡೋದು ಪ್ಲ್ಯಾನ್ ಐತೆ. ಸೋಲಾರ್ ಮೇಲೆ ಮಾಡೋಕೆ ಏನಿಲ್ಲ ಅಂತಂದ್ರು ಒಂದು 25,000-30,000 ರೂಪಾಯಿ ಬೇಕು ಕರೆಕ್ಟಾಗಿ ಸೋಲಾರ್ ಮೇಲೆ ಓಡಬೇಕಂದ್ರೆ ಸೈಕಲ. ಅದಕ್ಕೆ ನಾನು ಸದ್ಯಕ್ಕೆ ನಿಧಾನವಾಗಿ ಮಾಡ್ತೀನಿ, ಆದ್ರೆ ಸದ್ಯಕ್ಕೆ ನಂತರ ಅಷ್ಟು ದುಡ್ಡಿಲ್ಲ. ಆ್ಯಕ್ಚುಲಿ ಫಸ್ಟ್ ನಿಮ್ಗೆ ನೋಡಿದ ತಕ್ಷಣ ಹೆಂಗೆ ಅನಿಸುತ್ತೆ ಸರ್? ಅದು ನಾನೇ ರೀ. ಇಲ್ಲ 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 ರೀ, ಇದು ಸ್ವಲ್ಪ ಕಷ್ಟ ಆಗ್ತೈತಿ ರೀ, ಬಟ್ ಅಷ್ಟು ಅನ್ಕೊಂಡಷ್ಟು ಕಷ್ಟ ಏನಿಲ್ಲ, ನಾರ್ಮಲ್ ಹೊಡಿಬೋದು. ಚಲೋ ಅನ್ಸತ್ತ ರೀ? ಥ್ಯಾಂಕ್ ಯು ರೀ. ಓಕೆ ರೀ, ಥ್ಯಾಂಕ್ ಯು. Don't know about Penny the Cheek, and I don't know though going to the meek. I do think. ಆ್ಯಕ್ಚುಲಿ ಕ್ಯಾರಿಯರ್ ಇಸ್ ದೊಡ್ಡದು ಎದಕ್ಕೆ ಮಾಡಿನಂದ್ರನ, ಆಲ್ ಓವರ್ ಇಂಡಿಯಾ ಟೂರ್ ಮಾಡ್ಬೇಕಂತಿತ್ತಲ್ಲ, ನಂದೆಲ್ಲ ಲಗೇಜ್ ಎಲ್ಲ ಇದ್ರ ಮೇಲೆ ಬರಲಿ ಅಂತೇಳಿ. ಕುಕಿಂಗ್ ಸೆಟಪ್ಪು, ಬಟ್ಟೆಗಳು, ಆಮೇಲೆ ನನ್ನ ಇದು ಏನದು ಸ್ಲೀಪಿಂಗ್ ಬ್ಯಾಗ್, ಟೆಂಟ್, ಕುಕಿಂಗ್ ಸೆಟಪ್, ಈ ಥರದ್ದು ಏನೇ ಇದ್ರು ಇದ್ರ ಮೇಲೆ ಬರಲಿ ಅಂತೇಳಿ ಇಷ್ಟು ದೊಡ್ಡದು ಕ್ಯಾರಿಯರ್ ಮಾಡೀನಿ. ಆ್ಯಕ್ಚುಲಿ ಇದು ಟೆಂಪರವರಿ ಐತಿ, ಆಮೇಲೆ ಬೇರೆದು ಮಾಡಿಸ್ತೀನಿ ಇವೆಲ್ಲ. ಈಗ ಸದ್ಯಕ್ಕೆ ನಾನು ಪ್ರಾಕ್ಟೀಸ್ ಮಾಡೋಕ್ಕಂಥೇಳಿ, ಟ್ರಯಲ್ ಮಾಡೋಕ್ಕಂಥೇಳಿ ಎಲ್ಲ ಹಾಕ್ಕೊಂಡಿನಿವು. ಜೊತೆಗೆ ಪಂಚರ್ ಗಿಂಚರ್ ಆದ್ರೆ ಏರ್ ಪಂಪ್ ಐತಿ, ಆಮೇಲೆ ಇದ್ರಾಗ ಎಲ್ಲ ಪಂಚರ್ ಕಿಟ್ ಅದಾವ. ಇದ್ರೊಳಗಡೆ ಪ್ಯಾಚು, ಕಟಿಂಗ್ ಪ್ಲೇಯರು, ಆಮೇಲೆ ಅದು ಟೂಬ್ ತೆಗಿಯೋಕ್ಕೆಲ್ಲ, ಅದು ಸ್ಕ್ರೂ ಡ್ರೈವರ್ಸು, ಅದು ಇದೆಲ್ಲ ಅದಾವ. ಈಗ ನಾನು ವಾಪಸ್ ಹೋಗ್ಬೇಕಾರೆ ಸ್ವಲ್ಪ ನೈಟ್ ಆದರೆ ಈ ಥರದೊಂದು ಪವರ್ ಬ್ಯಾಂಕ್ ಇಟ್ಕೊಂಡಿನಿ, ಟಾರ್ಚ್ ಐತೆ ಒಂದು. ನೈಟ್ ಹೋಗ್ಬೇಕಾರೆ ಗೊತ್ತಾಗ್ಬೇಕಲ್ಲ ಬೇರೆ ಗಾಡಿಗಳಿಗೆ. ಇದು MTB ಟೈರ್ಸ್, ಇವು ರಫ್ ಆ್ಯಂಡ್ ಟಫ್ ಐತೆ. ಆಮೇಲೆ ವೆಲ್ಡಿಂಗ್ನು ಫುಲ್ ಹೆವಿ ಮಾಡ್ಸೀನಿ ನಾನು. ಇದು ನಮ್ಮ ಇಂಡಿಯನ್ ರೋಡಿಗೆ ಹೆಂಗೆ ಬೇಕೋ ಹಂಗೆ ಹೆವಿ ವೆಲ್ಡಿಂಗ್ ಮಾಡ್ಸೀನಿ. ಇದು ಎಕ್ಸ್ಟ್ರಾ ಹಾಕ್ಸೀನಿ ಇದೆಲ್ಲ, ಇದೇನು ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ. ಬಟ್ ಸೇಫ್ಟಿಗೆ ನಮ್ಮ ರೋಡ್ ಎಲ್ಲ ಸರಿ ಇಲ್ಲ ಅಂಥೇಳಿ ಇದಿಷ್ಟು ಇದು ಎಕ್ಸ್ಟ್ರಾ ಮಾಡ್ಸೀನಿ. ಇದಿಷ್ಟೇ, ಇದು ಈ ಕಡೆದೊಂದು 2.5 kg, ಆ ಕಡೆದೊಂದು 2.5 kg, ಒಂದು 5 kg ಎಕ್ಸ್ಟ್ರಾ ವೆಯ್ಟ್ ಆಯ್ತು ನನಗೆ. ಇದು ಇದ್ರ ಸಂಬಂಧ 6 mm ಪ್ಲೇಟ್, ಅದು ಒಂದು 5 kg ಎಕ್ಸ್ಟ್ರಾ ಕ್ಯಾರಿ ಆಯಿತು. ಇದ್ರಾಗ ವೇಟು ಕೌಂಟ್ ಆಗ್ತೈತಿ, ಯಾಕಂತಂದ್ರೆ ಎಷ್ಟು ವೇಟ್ ಮಾಡ್ತೀವಿ ಅಷ್ಟು ಆಮೇಲೆ ಸೈಕಲ್ ಭಾರ ಆಗ್ತಾ ಹೋಗ್ತೈತಿ. ಇದು ರಾಡ್ ಎಷ್ಟಂದ್ರೆ 2 kg ಐತಿ ಟೋಟಲಿ, ಇದು 2.5 kg ಐತಿ. ಇವೆಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಇವೆಲ್ಲ, ಹೆಚ್ಚು ಕಡಿಮೆ ನಾನು ಒಂದು 7 kg ಎಕ್ಸ್ಟ್ರಾ ಕ್ಯಾರಿ ಮಾಡತ್ತೀನಿ. ಸದ್ಯಕ್ಕೆ ಟೆಂಪ್ರವರಿ ಬ್ರೇಕ್ಸು ಹಿಂದ್ಗಡೆ ಹಾಕಿನಿ, ಇಲ್ಲಿ ಹಾಕಿನಿ ಟೆಂಪ್ರವರಿ ಬ್ರೇಕ್ಸು. ಆಮೇಲೆ ಬ್ರೇಕ್ಸ್ ಇಲ್ಲಿ ಬರ್ತಾವೆ ಎರಡು, ಇಲ್ಲೊಂದು, ಆಮೇಲೆ ಈ ಕಡೆ ಒಂದು ಬರ್ತೈತಿ. ನಮ್ಮಲ್ಲೆಲ್ಲ ಇದು ಒಂಥರ ಹ್ಯಾಂಡಿಕ್ಯಾಪ್ ಸೈಕಲ್ ಅನ್ಕೊಳಕತ್ತಾರ ನಂಗೆ. ಆ್ಯಕ್ಚುಲಿ ಸೈಡಿಂದ ಬಂದು ಮೊದಲು ಕಾಲಿಗೆ ನೋಡ್ತಾರೆ ನಾ ತುಳಿಯೋದು ಆ ಥರ ಸೈಕಲ. ನನಗೇನು ಅನಿಸುತ್ತೋ ಅದನ್ನ ಮಾಡ್ತಾ ಹೋಗ್ತೀನಿ, ಇದು ನನ್ನ ಖುಷಿಗೆ ನಾ ಮಾಡತ್ತೀನಿ. ಜನ ಎಲ್ಲ ಏನೇನೋ ಮಾಡ್ತಿರ್ತಾನೆ ಇವ ಅಂತಾರ, ಆದ್ರೆ ಬಟ್ ನನ್ನ ಖುಷಿ ಇದು, ನನಗೋಸ್ಕರ ನಾ ಮಾಡ್ತಿರ್ತೀನಿ. ನನಗೆ ಇದೊಂಥರ ಮಾಡ್ಬೇಕಂತ ಆಸೆ ಇತ್ತು. ಇದು ಕಾರಿಂದ ಆ್ಯಕ್ಚುಲಿ ನಮ್ಮ ಬ್ರದರ್ ಕಾರಿಂದ, ಇದು ಮನೆಗಿತ್ತು, ಇದು ಹಾಕಿನಿ ಸೀಟು.
ಆಮೇಲೆ ಇಲ್ಲಿಂದ ಇದಕ್ಕೊಂದು ಭಾರ ಹಾಕ್ತೀನಿ ಇದಕ್ಕೆ ಇಲ್ಲಿಂದ ಇಲ್ಲಿ. ಇದ್ರ ಮೇಲೆ ಏನಾರ ಭಾರ ಜಾಸ್ತಿ ಹಾಕಿದ್ರೆ ಆಮೇಲೆ ಹಾಕ್ತೀನಿ ಇಲ್ಲಿಂದ ಇಲ್ಲಿಗೆ ವೇಟ. ಆಮೇಲೆ ಇದಕ್ಕೆಲ್ಲ ಮಡ್ಗಾಡ್ ಬರ್ತೈತಿ, ಹೊಸ ಟೈರ್ ಬರ್ತೈತಿ. ಇನ್ನು ಇದು ಹಳೆ ಟೈರ್ ಮೇಲೆ ಹಂಗೆ ನಾನು ಮೇಂಟೈನ್ ಮಾಡತ್ತೀನಿ, ಹಂಗೆ ಹೊಡೆಯತ್ತೀನಿ. ಲೈಟ್ ಚಾಲೂ ಮಾಡೋಣ ಈಗ ಒಂದು ಸ್ವಲ್ಪ. ಹಾಂ, ಸುಮ್ಮನೆ ಮುಂದ್ಗಡೆ ಸ್ವಲ್ಪ ಲೈಟ್ ಇರಲಿ, ಯಾಕಂದ್ರೆ ಬಂದವರು ಗೊತ್ತಾಕೈತಿ. ಕ್ರಾಸ್ ಮಾಡೋದು ಒಂದು ಭಾಳ ವಜ್ಜೆ ಐತಿ, ಇಲ್ಲಿ ಭಾಳ ಸ್ಪೀಡ್ ಬರ್ತಾರೆ ಗಾಡಿ. ನಾನು ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಲೆಫ್ಟ್ ರೈಟಿಗೆ ಸಿಗ್ನಲ್ ಕೊಡ್ತೀನಿ ಮೊಬೈಲ್ ಟಾರ್ಚ್ನಿಂದ, ಹಂಗಾಗಿ ನಾ ಸ್ಮೂತ್ಲಿ ರೋಡ್ ಕ್ರಾಸ್ ಮಾಡ್ತೀನಿ. ಆ್ಯಕ್ಚುಲಿ ಸ್ವಲ್ಪ ಕಷ್ಟ, ಯಾಕಂದ್ರೆ ಸಡನ್ ಆಗಿ ಯಾರಿಗೆ ಗೊತ್ತಿರೋಂಗಿಲ್ಲ ಈ ಥರ ಸೈಕಲ್ ಅಂದರೆ ಸ್ಪೀಡಾಗಿ ಹೋಗ್ಬೋದು, ಸ್ವಲ್ಪ ತ್ರೀ ವೀಲ್ ಅಲ್ಲ ಅದಕ್ಕೋಸ್ಕರ. ಇದೇ ಥರ ಬೇರೆ ಬೇರೆ ವಿಡಿಯೋದಾಗ ಸಿಗ್ತೀನಿ, ಹಂಗೆ ಎಲ್ಲ ಥರದ್ದು ವಿಡಿಯೋಗಳು ಮಾಡ್ತಾ ಇರ್ತೀನಿ. ನನಗೆ ಅನಿಸಿದ್ದನ್ನು ನಾನು ಮಾಡ್ತಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿರಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಾನು ಆಲ್ ಇಂಡಿಯಾ ಟೂರ್ ಹೋಗ್ಬೇಕಂತೇಳಿ ಭಾಳ ಪ್ಲ್ಯಾನ್ ಮಾಡಿದ್ದೆ, ಬಟ್ ನಾನು ನಾರ್ಮಲ್ ಸೈಕಲ್ ಒಂದು ತರಿಸಿದ್ದೆ, ಬಟ್ ಎಲ್ಲರೂ ಅದ್ರ ಮೇಲೆ ಹೊಂಟಾರ ಸೈಕಲ್ ಟೂರಿಂಗ್ ಭಾಳ ಮಾಡಾಕತ್ತಾರ ನಮ್ಮ ನಾರ್ಮಲ್ ಸೈಕಲ್ ಮೇಲೆ, ಬಟ್ ನನಗೊಂದು ಸ್ವಲ್ಪ ಕಷ್ಟ ಅನಿಸ್ತಪ್ಪ. ಮೇನ್ ಕಷ್ಟ ಅನಿಸಿದ್ದು ಏನಂತಂದ್ರೆ ವಿಡಿಯೋ ಶೂಟ್ ಮಾಡೋದು ಕಷ್ಟ ಅದರಲ್ಲಿ, ಇದ್ರ ಮೇಲೆ ಆದ್ರೆ ಹಂಗಿಲ್ಲ, ಆರಾಮಾಗಿ ಸೈಕಲ್ ಹೊಡಿತಾ ನೀವು ವಿಡಿಯೋ ಶೂಟ್ ಮಾಡ್ಬೋದು. ಏನಪ್ಪ ಇದಕ್ಕೆ ಗೇರ್ ಒಂದು ಹಾಕಿಬಿಟ್ರೆ ಫುಲ್ ಸ್ಮೂತಾಗಿ ಹೋಗ್ತೈತಿ, ಸದ್ಯಕ್ಕೆ ನನಗೆ ಗೇರ್ ಇಲ್ಲದ ಕಷ್ಟ ಆಗತ್ತೈತಿ. ಇಟ್ಸ್ ಓಕೆ. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ, ಯಾಕಂದ್ರೆ ಇದು ಆಲ್ಮೋಸ್ಟ್ ಇಂಡಿಯಾದಾಗ ಭಾಳ ಕಡಿಮೆ, ಇದು ಈ ಗಾಡಿದು ಕ್ರೇಜ್ ಇಲ್ಲ ಈ ಥರ.